ಅದ್ ಆ ಬಗ್ಗೆ ಏನು ಚಿಂತನೆ ನಾನು ಇನ್ನೂ ಮಾಡಿಲ್ಲ. ನಾನು ಅದ್ರ ಬಗ್ಗೆ ರಿಯಾಕ್ಟ್ ಮಾಡಲ್ಲ, ಮುಂಚೆಯಿಂದನೂ ಮಾಡಿಲ್ಲ. ಅವ್ರು ಅವ್ರ ಹೇಳಿಕೆಗೆ ಈಗಲೂ ನಾನು ರಿಯಾಕ್ಟ್ ಮಾಡಲ್ಲ. ಎಲ್ಲ ಇಡೀ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ನವರು, ಜೆ ಡಿ ಎಸ್ನವರು, ಭಾರತೀಯ ಜನತಾ ಪಾರ್ಟಿಯವರು, ಯಾವುದೋ ಪಾರ್ಟಿಲಿ ಇದ್ದವರು ನನ್ನನ್ನು ಮೆಚ್ಚಿ ಕೊಡ್ತಾ ಇರೋ ಸಂದರ್ಭದಲ್ಲಿ ಅವರು ಕೊಡ್ಬೋದು, ಅವರು ಕಾಂಗ್ರೆಸ್ ತಾನೆ. ವ್ಯಕ್ತಿ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡಲ್ಲ, ಇಡೀ ಕಾಂಗ್ರೆಸ್ ಪಕ್ಷ. ನಾನು ಈಗ ತಾನೇ ನಾವು 3 ಜನ ಹೋಗ್ಬಿಟ್ಟು ಬಂದ್ವಿ, ನನಗೆ ತುಂಬ ಸಂಕೋಚದಿಂದ ಹೇಳ್ತೇನೆ. ಅನೇಕ ಹಳ್ಳಿ ಮುಟ್ಟೇ ಇಲ್ಲ, ಅನೇಕ ಹಳ್ಳಿ ಬಿಜೆಪಿಯವರು ಮುಟ್ಟಿಲ್ಲ ಇವರು, ಯಾಕೆ ಗೊತ್ತಿಲ್ಲ. ಪ್ರತಿ ಹಳ್ಳಿನಲ್ಲೂ ಕೂಡ ರಾಷ್ಟ್ರಭಕ್ತ ಬಳದ ಪರವಾಗಿ ಆ ಗ್ರಾಮೀಣ ಪ್ರದೇಶ ಜನ ಅವರೇ ತೀರ್ಮಾನ ಮಾಡಿದರೆ ನಾವು ಈ ಸರಿ ವೋಟ್ ಕೊಡ್ತೀವಿ. ಅವರೇ ಮನೆ ಮನೆಗೆ ಹೋಗಿದ್ದಾರೆ, ಆ ಪಾಪ್ಯುಲೇಟ್ಗಳು ಹಂಚಿದ್ದಾರೆ, ಎಲ್ಲ ಕಡೆಗೂ ಕೂಡ ಇವತ್ತು ಬೂಸ್ಟ್ಗಳು ಕೂಡ ಇವೆ. ಅದನ್ನು ನಾನು ಹೇಳ್ತಾ ಇದ್ದೀನಲ್ಲ, 2238 ಬೂತ್ಗಳಿಗೆ ಒಬ್ಬ ಟೇಬಲ್ ಹಾಕಕ್ಕಾಗಲ್ಲ ಅಂತ ಒಬ್ಬ ಜ್ಞಾನೇಂದ್ರ ಅವ್ರು ಹೇಳಿದ್ರು. ತೀರ್ಥಹಳ್ಳಿ ಕ್ಷೇತ್ರ ನೋಡ್ಬಂದು ನೀವು ಗೊತ್ತಾಗ. ನಾನು ಅದಕ್ಕೋಸ್ಕರ ಒಂದೊಂದೇ ತಾಲೂಕಿನ ಬಗ್ಗೆ ಪೂರ್ಣ ವಿವರ ಯಾಕೆ ಹೇಳಿಲ್ಲ ಅಂದ್ರೆ, ಅವರಿಬ್ಬರ ಬಗ್ಗೆನೇ ಯಾಕೆ ಪ್ರಸ್ತಾಪ ಮಾಡಿದ್ರೆ ಶಿಕಾರಿಪುರ ತೊಡಬಂದ್ರೆ ಕ್ಯಾಂಡಿಡೇಟ್ಗಳು ಇರೋ ತಾಲೂಕಿನ ಈ ಪರಿಸ್ಥಿತಿ. ನಾನು ಅದಕ್ಕೋಸ್ಕರ ಹೇಳಿದ್ದೆ,